ವಯನಾಡ್ನಲ್ಲಿ ಭೂಕುಸಿತಕ್ಕೆ 43 ಹೆಚ್ಚು ಮಂದಿ ಬಲಿ. ನಿದ್ದೆಯಲ್ಲಿದ್ದವರ ಜೀವ ಕಸದ ರಕ್ಕಸ ಮಳೆ. ಭಾರಿ ದುರಂತದಲ್ಲಿ 400 ಹೆಚ್ಚು ಕುಟುಂಬಗಳು ಅತಂತ್ರ. ಮಣ್ಣಿನಡಿ ಸಿಲುಕಿದ ಸಾವಿರಾರು ಮಂದಿ ರಕ್ಷಣೆಗೆ ಶೋಧ. ನಾಪತ್ತೆಯಾದವರ ಪತ್ತೆಗೆ ಎನ್ಡಿಆರ್ಎಫ್ ಸೇನೆ ಕಾರ್ಯಾಚರಣೆ. ಗಾಯಾಳುಗಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಮೃತರ ಕುಟುಂಬಗಳಿಗೆ 2 ಲಕ್ಷ ಪರಿಹಾರ ಘೋಷಿಸಿದ ಮೋದಿ. ಅಮಿತ್ ಶಾ, ಎಚ್ಡಿಕೆ ಸೇರಿ ಹಲವರಿಂದ ಸಂತಾಪ. ವಯನಾಡಿಗೆ ರಾಹುಲ್ ಭೇಟಿ ಸಾಧ್ಯತೆ. ಘಟಪ್ರಭೆಯ ರೌದ್ರ ನರ್ತನಕ್ಕೆ ಬೆಳಗಾವಿ ತತ್ತರ. ನದಿ ಪ್ರವಾಹಕ್ಕೆ ಜಮೀನು ದೇವಸ್ಥಾನ ಜಲಾವೃತ. ಚಿಕ್ಕೋಡಿ ಬಾಗಲಕೋಟೆಯಲ್ಲೂ ಭಾರಿ ಅಲ್ಲೋಲ ಕಲ್ಲೋಲ. ಬೋಟ್ ಬಳಸಿ ನೆರೆಯಲ್ಲಿ ಸಿಲುಕಿದವರ ರಕ್ಷಣೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ಊರಿಗೆ ಊರೇ ಜಲಾವೃತ. ಇತ್ತ ಹೇಮಾವತಿ ಡ್ಯಾಮ್ಗೆ ನೋ ಎಂಟ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.